ನಾಡ ಕಚೇರಿ ಕಟ್ಟಡದ ದುರಸ್ತಿ ಇಲ್ಲದೆ ಅಪಾಯದ ಅಂಚಿನಲ್ಲಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣ. ಸುರೇಮಾನ್ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಸುರೇಮಾನ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವೆಗಳನ್ನು ಒದಗಿಸುವ ನಾಡ ಕಚೇರಿ ಕಟ್ಟಡ ದುರಸ್ತಿ ಇಲ್ಲದೆ ಅಪಾಯದ ಅಂಚಿನಲ್ಲಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಾಜ್ಯ ಸಾಮಾಜಿಕ ನ್ಯಾಯ ಹಿತರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಚಲಬಸುರಾಜ್ ಕುಲಕರ್ಣಿ ಕಿರಿಕರಿದ್ದಾರೆ. ಸುರೇಮಾನ್ ಮನಿಹಾಳ್ ರೇವಡಿಕೊಪ್ಪ ಅವರಾದಿ ಸಂಗಳ ಶಿವಪೇಟೆ ಹಂಪಿಯೊಳಗೆ ಹೀಗೆ ಗ್ರಾಮಗಳ ಸಾರ್ವಜನಿಕರು ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ರವಾಸಿ ಹಾಗೂ ನಿವಾಸಿ ಪ್ರಮಾಣ ಪತ್ರ ಜನನ ಪ್ರಮಾಣ ಪತ್ರ ಸೇರಿ ಹಲವು ಸೇವೆಗಳನ್ನು ಪಡೆಯಲು ದಿನನಿತ್ಯ ನಾಡ ಕಚೇರಿಗೆ ಭೇಟಿ ನೀಡುತ್ತಾರೆ. ಇಲ್ಲಿರುವ ನಾಡ ಕಚೇರಿ ಅಂದ್ರೆ ಅವ್ಯವಸ್ಥೆ ಹೇಳತೀರದಾಗಿದೆ. ಹಲವು ದಿನಗಳಿಂದ ಕಚೇರಿಯ ಚಾವಣಿ ಹಂಚುಗಳು ಅಲ್ಲಲ್ಲಿ ಬಡಿದು ಹೋಗಿದ್ದು ಮಳೆಯಾದರೆ ಸಾಕು ನೀರು ಕಚೇರಿಗೆ ಬಳಕೆ ನುಗ್ಗಿ ಸಂಬಂಧಿಸಿದ ಕಾಗದ ಪತ್ರಗಳು ನಾಶವಾಗುತ್ತಿವೆ. ಕಟ್ಟಡ ಹಳೆಯದಾಗಿದ್ದು ಅಪಾಯದ ಸಮಸ್ಯೆ ಎದುರಾಗಿದೆ ಎಂದು ಚನ್ನಬಸವರಾಜ್ ಆರೋಪಿಸಿದ್ದಾರೆ ಎಂದು ಈ ಬಗ್ಗೆ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದರೂ ಇದರ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಅವರು ಆರೋಪಿಸಿದರು. ಕಚೇರಿಯಲ್ಲಿ ಸಾರ್ವಜನಿಕರ ಮೇಲೆ ಮೇಲ್ಛಾವಣಿ ಹಂಚುಗಳು ಬಿದ್ದರೆ ಅದಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಇದರಿಂದಾಗಿ ಸಾರ್ವಜನಿಕರ ಆಡಳಿತ ವ್ಯವಸ್ಥೆಗೆ ಹಿಂಶಾಪ ಹಾಕುವಂತಾಗಿದೆ. ಆದಷ್ಟು ಬೇಗ ತಹಶೀಲ್ದಾರರು ಇಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡಿ ಸರಿಯಾದ ವ್ಯವಸ್ಥೆ ಕಲ್ಪಿಸದಿದ್ದರೆ ಸ್ಥಳದಲ್ಲೇ ಧರಣಿ ಮಾಡುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ.